ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಧೃತಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ನೀವು ಚೆನ್ನಾಗಿರಿ ಅಂತ ಹೇಳಿದ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೊಂದು ಒಳ್ಳೆಯ ಫುಡ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತ ಮುಂಚೆನೇ ದಿನದ ಪ್ಲ್ಯಾನಿಂಗ್ನ ಮಾಡ್ಕೊಂಡಿರ್ತೀನಿ. ಹಾಗೆಯೇ ಅಲಸಂದಿ ಕಾಳು ಹಾಗೆ ಕಡಲೆಕಾಳು ನೆನೆಸಾಕಿದ್ದೆ. ಅದರದ್ದು ರಾಜ್ಮಾ ಚೋಲೆ ಮಸಾಲ ಮಾಡ್ತಾಯಿದ್ದೀನಿ. ಹಾಗಾಗಿ ನೆನೆಸಿಟ್ಟಂಥ ಕಾಳನ್ನು ಒನ್ ಟೈಮ್ ಕುಕ್ಕರಲ್ಲಿ ಹಾಕಿ ಕುದಿಸ್ಕೊಳ್ಬೇಕು, ಆವಾಗಲೇ ಟೇಸ್ಟ್ ಬರೋದು. ಹಾಗಾಗಿ ನಾನು ಒಂದು 4 ವಿಷಲ್ ಅಥವಾ 2 ವಿಷಲ್ ಸಾಕಾಗತ್ತೆ. ಜೊತೆಗೆ ಪನ್ನೀರ್ ಮಟರ್ ಪಲಾವ್ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಮಟರ್ ಹಸಿರು ಇರುತ್ತಲ್ಲ ಬಟಾಣಿ, ಅದನ್ನು ನೆನೆಸಾಕೊಂಡಿದ್ದೆ. ಅದನ್ನು ಕೂಡ ಮತ್ತೆ ಕುಕ್ಕರಲ್ಲಿ ಹಾಕಿ ಅದನ್ನು ಕೂಡ ಬೇಯಿಸಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ಹಸಿರು ಬಟಾಣಿ ಇದ್ದರೆ ನಾವು ಫ್ರೋಜನ್ ಮಾಡಿ ಇಟ್ಕೊಂಡಿರ್ತೀವಿ, ಅಥವಾ ಆವಾಗಲೇ ಫ್ರೆಶ್ ಇರೋದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಲಾವ್ ಮಸಾಲ. ಹಾಗಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆಯೇ ಹಸಿ ಎಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆಯೇ ಹಸಿರು ಮೆಣಸಿನ್ಕಾಯಿ, ಕಾಳು ಮೆಣಸು ಇದನ್ನೆಲ್ಲನೂ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ತುಂಬಾ ಟೇಸ್ಟ್ಫುಲ್ ಆಗಿರುತ್ತೆ, ಸಿಂಪಲ್ ಇರುತ್ತೆ, ಬಟ್ ಒಂದು ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ. ಹಾಗಾಗಿ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ ಇರುತ್ತೆ. ಎಲ್ಲವನ್ನು ಚೆನ್ನಾಗಿ ನುಣ್ಣಗೆ ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೈಸಸ್ ಇರುತ್ತಲ್ವ, ಚಕ್ಕೆ, ಲವಂಗ, ಅದನ್ನೆಲ್ಲವನ್ನು ಹಾಕ್ಕೊಳ್ಬೇಕಾಗತ್ತೆ. ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದಿಷ್ಟು ಗ್ರೈಂಡ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಜೊತೆಗೆ ಇನ್ನು ರಾಜ್ಮಾ ಚೋಲೆ ಮಸಾಲೆ ಮಾಡ್ಕೊಳ್ಬೇಕಾಗಿತ್ತಲ್ವ, ಅದಕ್ಕೂ ಕೂಡ ಒಂದು ಮಸಾಲ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಟೊಮ್ಯಾಟೊ, ಈರುಳ್ಳಿ, ಹಾಗೆಯೇ ಬೆಳ್ಳುಳ್ಳಿ, ಹಸಿ ಎಲ್ಲ, ಶುಂಠಿ ಅಂತ ಹೇಳ್ತಾರಲ್ವ ಅದು, ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಮಸಾಲೆ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನ ಒಂದು ಗ್ರೈಂಡ್ ಮಾಡಿ ಎತ್ತಿಟ್ಕೊಬಿಡ್ತೀನಿ. ನಾವು ಬೇಗ ಏನಾದರೂ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು ಅನ್ನೋ ಟೈಮ್ನಲ್ಲಿ ಅದು ಇದು ಗಡಿಬಿಡಿ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಮಸಾಲೆಗಳನ್ನು ಒಟ್ಟು ಟೈಮ್ ಎಲ್ಲನೂ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಒಗ್ಗರಣೆ ಹಾಕೋ ಟೈಮಲ್ಲಿ ಈಸಿ ಆಗುತ್ತೆ ನೋಡಿ. ಹಾಗಾಗಿ ಇವಾಗ ಎಲ್ಲವನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಡ್ಬಿಟ್ಟು ನಂತರ ಈಸಿಯಾಗಿ ಒಗ್ಗರಣೆಯನ್ನು ಹಾಕ್ಕೊಂಡ್ಬಿಟ್ರೆ ಒಂದು ಸಿಂಪಲ್ಲಾಗಿನೂ ಮುಗಿಯುತ್ತೆ, ಹಾಗೆಯೇ ಯಾವುದೇ ಗಡಿಬಿಡಿನೂ ಇರೋದಿಲ್ಲ. ಹಾಗಾಗಿ ನಾನು ಇವತ್ತು 0 ಆಯಿಲ್ನ ಯೂಸ್ ಮಾಡಿ ಇಲ್ಲಿ ಮಸಾಲಾನ ಮಾಡ್ತಾಯಿದ್ದೀನಿ. ಎಣ್ಣೆನ ಒನ್ ಡೇ ಯಾವಾಗಲೂ ವೀಕ್ಲಿ ಒನ್ಸ್ ಆದರೂ ಎಣ್ಣೆನ ಇಲ್ಲದಂಗೆ ಅಡುಗೆ ಮಾಡೋದು ಹೇಗೆ ಅಂತ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ನೀರು ಇರುತ್ತೆ ನೋಡಿ, ಹಾಗಾಗಿ ನೀರಿಂದು ಸ್ವಲ್ಪ ಅಂಶ ಹೋಗಲಿ ಅನ್ನೋಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಜೊತೆಗೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂತ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿನ ಹಾಕೊಂಡ್ಬಿಟ್ಟು ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಚೆನ್ನಾಗಿ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಸಾಫ್ಟ್ನೆಸ್ ಬರಬೇಕು, ಅಲ್ಲಿವರೆಗೂ ಇದನ್ನ ಎರಡನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಬೇಯಿಸ್ಕೊಳ್ಳೋ ಟೈಮ್ನಲ್ಲಿ ಇಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಇದನ್ನೆಲ್ಲನೂ ಕೂಡ ಹಾಕ್ಕೊಳ್ಬೋದು. ಇಲ್ಲೇನೋ ಸಾಸಿವೆ ಜೀರಿಗೆ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವು ಇರಲಿಲ್ಲ. ಸೊ ಅದನ್ನು ಕೂಡ ಹಾಕ್ಕೊಳ್ಬೋದು. ಸೊ ನೋಡಿ, ನಾವು ಎಣ್ಣೆನ ಯೂಸ್ ಮಾಡ್ದೇ ಮಾಡೋವಂಥದ್ದು ಇರುತ್ತೆ. ನಾನು ಟ್ರೈ ಮಾಡಿದಿರತ್ತೆ ಹೇಗೆ ಅನಿಸುತ್ತೆ ಅಂತ, ಬಟ್ ಖಂಡಿತ ಒಳ್ಳೆ ಟೇಸ್ಟನ್ನೇ ಕೊಡುತ್ತೆ. ಯಾವುದೇ ಎಣ್ಣೆನೇ ಹಾಕಿಲ್ಲ ಅನ್ನೋಂಥ ಏನೂ ಅನಿಸೋದಿಲ್ಲ. ನಾವು ಎಣ್ಣೆನ ಯೂಸ್ ಮಾಡ್ದೇನೂ ಮಾಡ್ಕೊಳ್ಬೋದು ನೋಡಿ. ಹಾಗೆ ಡಯೆಟ್ ಎಲ್ಲ ಮಾಡ್ತಾ ಇರೋರಿಗೆ ಒಂದು ಒಳ್ಳೆಯದು ಫುಡ್ ಅಂತಲೇ ಹೇಳ್ಬೋದು. ಹಾಗೆಯೇ ಎಣ್ಣೆ ಇರಲಿಲ್ಲ ಅಂದರೂ ಒಂದೊಂದು ಟೈಮ್ ಈ ರೀತಿಯಾಗೂ ಮಾಡ್ಕೊಳ್ಬಹುದು ನೋಡಿ. ಹಾಗೆಯೇ ಇದಕ್ಕೆ ಒಂದೆರಡು ಹಸಿರು ಮೆಣಸಿನ್ಕಾಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲವೂ ಚೆನ್ನಾಗಿ ಬಾಡಿದೆ. ಇವಾಗ ಎಣ್ಣೆನೇ ಇಲ್ಲ, ಆದರೂ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಸೊ ಇವಾಗ ಈ ರೀತಿ ಆದಮೇಲೆ ನಾವೊಂದು ರಾಜ್ಮಾ ಚೋಲೆ ಮಸಾಲೆಗೆ ಅಂತೇಳಿ ಒಂದು ಮಸಾಲ ರೆಡಿ ಮಾಡ್ಕೊಂಡಿದ್ದೆ ನೋಡಿ, ಆ ಒಂದು ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆ ಒಂದು ಮಸಾಲಾನ ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಮಸಾಲ ತಳ ಹಿಡಿಯೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ನೀರು ಆಲ್ಮೋಸ್ಟ್ ಮಸಾಲದಲ್ಲಿ ಇರುತ್ತೆ ನೋಡಿ, ತಳುವಾಗಿಯೇ ಇರುತ್ತೆ ಮಸಾಲ. ಹಾಗಾಗಿ ಚೆನ್ನಾಗಿದ್ದೀನಿ. ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದ್ರದ್ದು ಕೂಡ ಹಸಿ ವಾಸನೆ ಹೋಗಬೇಕು. ಎಣ್ಣೆಯಲ್ಲಿನೇ ಕುದ್ರೇ ಹಸಿ ವಾಸನೆ ಹೋಗಬೇಕಂತ ಏನಿಲ್ಲ. ಈ ರೀತಿಯಾಗಿ ನಾವು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದರೆ ಇದ್ರ ಹಸಿ ವಾಸನೆ ಖಂಡಿತ ಹೋಗುತ್ತೆ, ಹಸಿ ಹಸಿ ಅನಿಸೋದಿಲ್ಲ. ಸೊ ಇವಾಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಬೇಯಿಸ್ಕೊಳ್ಬೇಕು 1-2 ನಿಮಿಷ. ಆ ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಮತ್ತೆ ಬೇಯಿಸ್ಕೊಂಡು ಇದಕ್ಕೆ ಬೇಸಿಕ್ ಮಸಾಲಾನ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಖಾರ ಪುಡಿ ಕೂಡ ನಾನು ಮನೆಯಲ್ಲಿ ಮಾಡ್ಕೊಂಡಿದ್ದು, ತುಂಬ ಟೇಸ್ಟ್ ಕೊಡುತ್ತೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಖಾರ, ಉಪ್ಪು, ಅರಿಶಿನ ಪುಡಿ, ಹಾಗೆ ಮಸಾಲ ಪುಡಿ ಇದನ್ನೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚೋಲೆ ಮಸಾಲ ಇರುತ್ತಲ್ವ ಅದನ್ನೂ ಇದ್ರೂ ಕೂಡ ಹಾಕ್ಕೊಳ್ಬಹುದು, ತುಂಬ ಟೇಸ್ಟನ್ನು ಕೊಡುತ್ತೆ. ಸೊ ಇಷ್ಟನ್ನು ಮಸಾಲೆ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಗಟ್ಟಿ ಗಟ್ಟಿ ಅನ್ನಿಸ್ತಾ ಇದೆ ಅಲ್ವಾ. ಈ ರೀತಿ ಗಟ್ಟಿ ಅನ್ನಿಸ್ಕೊಳ್ತಾ ಇದ್ರಿ ಅಥವಾ ತಳ ಹಿಡಿತಾ ಸ್ಟಾರ್ಟ್ ಆದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಸೊ ನಾನು ಜಾರಲ್ಲಿನೇ ಹಾಕಿಬಿಟ್ಟು ನೀರನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದರೆ ತಳ ಅಂತೂ ಖಂಡಿತ ಹಿಡಿಯೋದಿಲ್ಲ. ಸೊ ಇವಾಗ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಣ್ಣೆ ಹಾಕಿದ ಥರನೇ ಅನ್ನಿಸ್ತಾ ಇದೆ. ಬಟ್ ನಾ ಇಲ್ಲಿ ಎಣ್ಣೆನ ಯೂಸ್ ಮಾಡಿಲ್ಲ ನೋಡ್ತಾ ಇವು. ಬಟ್ ಈ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಈಗಾದರೂ ಈ ರೀತಿಯಾಗಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ಹಾಗೆ ಇಷ್ಟ ಆಗಿದ್ರೆ ಕಮೆಂಟ್ ಕೂಡ ಮಾಡಿ ಹೇಗೆ ಅನ್ನಿಸ್ತು ಇವತ್ತು ಎಣ್ಣೆನ ಜೀರೋ ಆಯಿಲ್ನ ಯೂಸ್ ಮಾಡಿ ನಾನು ಇಲ್ಲಿ ಅಡುಗೆ ಮಾಡಿದ್ದು. ಸೊ ಇವತ್ತು ಈ ಒಂದು ಚೋಲೆ ಮಸಾಲಾನ ಈ ರೀತಿ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡ್ತಾ ಇರುವುದೆಲ್ಲ ಕುದಿತಾ ಇರುವಾಗ ಎಣ್ಣೆ ಅಂಶ ಕಾಣ್ತಾ ಇದೆ. ಯಾಕೆ ಅಂದರೆ ನಾನು ಒಂದು ಕೊಬ್ಬರಿ ತುರಿನ ಹಾಕಿದ್ದೀನಿ, ಅದರಲ್ಲಿ ಆಲ್ಮೋಸ್ಟ್ ಏನಿರುತ್ತೆ ಎಣ್ಣೆ ಅಂಶ ಇರುತ್ತಲ್ವ, ಅದಕ್ಕಾಗಿ ಈ ರೀತಿಯಾಗಿ ಎಣ್ಣೆ ಕಾಣ್ತಾ ಇದೆ. ಜೊತೆಗೆ ಇಲ್ಲಿ ನೆನೆಸಿ ಅಂದರೆ ಕುದಿಸಿ ಇಟ್ಕೊಂಡಿದ್ದೆ ನೋಡಿ ಕಾಳುಗಳನ್ನು, ಅದನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಾಫ್ಟಾಗಿ ಕಾಳು ನೆಂದಿದೆ ಅಂದರೆ ನೆಂದಿದ್ದ ಕಾಳನ್ನು ಮತ್ತೆ ಕುದಿಸಿ ಹಾಕ್ಕೊಳ್ತಾ ಇರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಅದರಲ್ಲೇ ನೀರಿರುತ್ತೆ ನೋಡಿ, ಆ ನೀರನ್ನು ಚೆಲ್ಲಿಲ್ಲ, ಅದನ್ನೇ ಇಟ್ಕೊಂಡಿದ್ದೆ. ಇವಾಗ ಅದನ್ನೆಲ್ಲವನ್ನು ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿದ್ದನ್ನ ಕುದಿಸ್ಕೊಳ್ತಾ ಇದ್ದೀನಿ. ಅಂದರೆ ಮಸಾಲೆ ಎಲ್ಲ ಕಾಳು ಜೊತೆನೆಲ್ಲ ಮಿಕ್ಸ್ ಆಗಬೇಕಲ್ವ, ಹಾಗಾಗಿ ನೀಟಾಗಿ ಎಲ್ಲನೂ ಕುದಿಸ್ಕೊಂಡು. ಮತ್ತು ಇವಾಗ ಇದಕ್ಕೆ ಏನಾದರೂ ನಿಮಗೆ ಕೊತ್ತಂಬರಿ ಸೊಪ್ಪು ಮತ್ತು ಏನಾದರೂ ಹಾಕ್ಕೊಳ್ಬೇಕು ಮೇಲ್ಗಡೆ ಮಸಾಲ ಅಂದರೆ ಇಲ್ಲಿ ಹಾಕ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಗಟ್ಟಿ ತುಂಬ ತೆಳು ಅನಿಸುತ್ತಲ್ವ, ಇವಾಗ ಅದನ್ನ ಚೆನ್ನಾಗಿ ಪಳಪಳ ಅನ್ನೋ ಹಾಗೆ ಕುದಿಸ್ಕೊಂಡ್ಬಿಟ್ರೆ ನೀರೆಲ್ಲ ಹೋಗುತ್ತೆ, ಒಂದು ಗಟ್ಟಿತನೂ ಕೂಡ ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನಿವಾಗ ಈ ರೀತಿಯಾಗಿ ಕುದಿಸ್ಕೊಂಡು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ಸೊ ಸೂಪರ್ ಆಗಿರುವಂಥ ನಮ್ಮದು ಚೋಲೆ ಮಸಾಲ ರೆಡಿ ಆಯಿತು, ರಾಜ್ಮಾ ಚೋಲೆ ಮಸಾಲ. ಇನ್ನು ನಾನು ಇಲ್ಲಿ ಪನ್ನೀರ್ ಹಾಗೆಯೇ ಪೀಸ್ನ ಯೂಸ್ ಮಾಡಿಕೊಂಡು ಒಂದು ಮಸಾಲ ಅಂದರೆ ಪಲಾವನ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನಾ ಇದು ಹೋಮ್ ಮೇಡ್ ಪನ್ನೀರ್ ಮಾಡ್ಕೊಂಡಿದ್ದು ನೋಡಿ, ಎಷ್ಟೊಂದು ಚೆನ್ನಾಗಿದೆ ಪನ್ನೀರು. ಈ ರೆಸಿಪಿನೂ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ನೀವು ಅದನ್ನ ಖಂಡಿತ ಚೆಕ್ ಮಾಡ್ಕೊಳ್ಳಿ. ಖಂಡಿತ ನೀವು ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕು ಪನ್ನೀರ್ ಆವಾಗ ಆರಾಮ್ಸೆ ಇದನ್ನ ಯೂಸ್ ಮಾಡ್ಕೊಳ್ಬೋದು. ನನಗಾಗಿರ್ಬೋದು, ಹಸ್ಬೆಂಡ್ಗಾಗಿರ್ಬೋದು, ಪನ್ನೀರ್ ಅಂತ ತುಂಬಾ ಇಷ್ಟ. ಯಾಕಂದರೆ ಇದರಲ್ಲಿ ಸಾಕಷ್ಟು ನಮಗೆ ಸಿಗುವಂಥ ದೇಹಕ್ಕೆ ಬೇಕಾಗಿರುವಂಥ ವಿಟಮಿನ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು ಸಿಗುತ್ತೆ. ಹಾಗಾಗಿ ಸೊ ಇಲ್ಲಿ ನಾನು ಪನ್ನೀರಿಗೆ ಫಸ್ಟು ಒಂದಿಷ್ಟು ರೋಸ್ಟ್ನ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಸ್ವಲ್ಪ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರಿಗೆ ಅರಿಶಿನ, ಉಪ್ಪು, ಸ್ವಲ್ಪ ಮಸಾಲೆನ ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿದ್ದನಿಷ್ಟನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಪನ್ನೀರನ್ನ ಎದ್ಬಿಟ್ಟು ಸ್ವಲ್ಪ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕೋಟಿಂಗ್ ಮಾಡಿ ನಂತರ ಇದನ್ನ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ರಾಜ್ಮಾ ಚೋಲೆ ಮಸಾಲಕ್ಕೆ ಮಾತ್ರ ಜೀರಾ ಆಯಿಲ್ನ ಯೂಸ್ ಮಾಡಿದ್ದೀನಿ. ಹಾಗೆ ಇನ್ನು ನೆಕ್ಸ್ಟ್ ಮಾಡೋಂಥ ಮಟರ್ ಪನ್ನೀರ್ ಮಸಾಲ ಇನ್ನು ರೈಸ್ ಇರುತ್ತೆ ಅಲ್ವಾ, ಅದಕ್ಕೆ ಎಣ್ಣೆನ ಯೂಸ್ ಮಾಡಿದ್ದೀನಿ. ಇದಕ್ಕೆ ಎಣ್ಣೆ ಯೂಸ್ ಮಾಡಿದ್ದೀರಾ ಅಂತ ಹೇಳಬೇಡಿ, ಇದಕ್ಕೆ ಎಣ್ಣೆನ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇದಕ್ಕೆ ಎಣ್ಣೆನ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿಬಿಟ್ಟು ಇವಾಗ ಕೋಟ್ ಮಾಡಿ ಇಟ್ಕೊಂಡಂಥ ಪನ್ನೀರನ್ನು ಇದರಲ್ಲಿ ಹಾಕಿಬಿಟ್ಟು ರೋಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಈ ರೀತಿ ರೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ರೈಸಲ್ಲಿ ಹಾಕಿದಾಗ ಒಂದು ಸ್ವಲ್ಪ ಒಡೆಯೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ರೈಸ್ನಲ್ಲಿ ಈ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ರೋಸ್ಟನ್ನು ಮಾಡಿಕೊಂಡ್ರೆ ಇದು ಒಡೆಯೋದಿಲ್ಲ. ಹಾಗೆಯೇ ಯಾವ ರೀತಿ ಪನ್ನೀರ್ ಇರುತ್ತೆ ಸಾಫ್ಟ್ನೆಸ್ಸಾಗಿ ಅದೇ ರೀತಿಯಾಗಿರುತ್ತೆ. ಸೊ ಇದು ಮನೆಯಲ್ಲೇ ಮಾಡಿರೋಂಥ ಎಷ್ಟೊಂದು ಪರ್ಫೆಕ್ಟಾಗಿ ಹಾಗೆ ನಾವು ಹೊರಗಡೆ ತಂದಿರುತ್ತೇವಲ್ಲ ಅದೇ ರೀತಿಯಾಗಿಯೇ ಇರುತ್ತೆ. ಸೊ ಇನ್ನು ಪನ್ನೀರನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಇನ್ನೊಂದು ಸೈಡು ಸ್ವಲ್ಪ ಸಾಫ್ಟ್ನೆಸ್ನ ಹಾಗೆ ಉಳಿಸ್ಕೊಂಡಿದ್ದೀನಿ. ಆ ರೀತಿ ಮಾಡ್ಕೊಂಡು ಇವಾಗ ಎತ್ತಿಟ್ಕೊಂಡು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಅದಕ್ಕೊಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಸ್ಲೈಸ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಮೊದಲಿಗೆ ಮಾಡ್ಕೊಂಡಿರುವಂಥ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿರೋಂಥ ಪೇಸ್ಟನ್ನು ಇಲ್ಲಿ ಹಾಕೊಂಡ್ಬಿಟ್ಟು ಇವಾಗ ಕುದಿಸಿ ಇಟ್ಕೊಂಡಿರುವಂಥ ಹಸಿರು ಮಟರ್ ಅಂದರೆ ಪೀಸ್ನ ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ, ಬಟಾಣಿನ. ಇದನ್ನು ಬೇಕಿದ್ರೆ ನೀವು ಫ್ರೆಶ್ ಆಗಿರೋಂಥ ಮಟರ್ ಕೂಡ ಹಾಕ್ಕೊಳ್ಬಹುದು. ಇವಾಗ ನೆನೆಸಿಟ್ಟುವಂಥ ಅಕ್ಕಿ ಕೂಡ ಇತ್ತು, ಬಾಸ್ಮತಿ ಆಗಿದ್ದರೆ 1 ಅವರಷ್ಟು ಅಥವಾ ½ ಗಂಟೆ ನೆನೆಸಿಟ್ಕೊಳ್ಬಹುದು. ಇಲ್ಲಿ ನಾನು ಆ ಥರ ಇನ್ನೂ ಮಾಡ್ಕೊಂಡಿಲ್ಲ, ನಾನು ನಾರ್ಮಲ್ ಮಾಡೋವಂಥ ರೈಸನ್ನೇ. ಸೊ ಇಲ್ಲಿ ಇದನ್ನ ರೈಸನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ 1-2 ಟೈಮ್ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ನೋಡ್ತಾ ಇರ್ಬೋದು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಗೆ ಇದಕ್ಕೆ ಎಷ್ಟು ರುಚಿ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಳ್ಬಹುದು. ಇನ್ನು ಪನ್ನೀರ್ನೆಲ್ಲ ರೋಸ್ಟ್ ಮಾಡಿಟ್ಕೊಂಡಿದ್ದಲ್ವ, ಇವಾಗ ಪನ್ನೀರನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪನ್ನೀರನ್ನ ರೋಸ್ಟ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಪಲಾವ್ನಲ್ಲಿ. ಹಾಗೆಯೇ ತುಂಬ ಏನು ಮಸಾಲೆಯನ್ನು ಯೂಸ್ ಮಾಡೋಂಥ ಅವಶ್ಯಕತೆಯೂ ಇರೋದಿಲ್ಲ ನೋಡಿ. ಈ ರೀತಿ ಮಾಡಿಕೊಂಡಾಗ ಸಿಂಪಲ್ಲಾಗಿ ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ಈ ಒಂದು ಮಟರ್ ಪನ್ನೀರ್ ಪಲಾವ್. ಹಾಗೆಯೇ ಇದಕ್ಕೆ ನೀರನ್ನು ಹಾಕೊಂಡ್ಬಿಟ್ಟು ಇದಕ್ಕೆ ನೀರು ತುಂಬಾ ಹಾಕ್ಕೊಳ್ಬೇಡಿ. ನಾವು 1 ಕಪ್ಪಷ್ಟು ರೈಸ್ನ ತೊಗೊಂಡ್ರೆ ನಾವು 2 ಕಪ್ ನೀರು ಹಾಕಿಬಿಟ್ಟು ರೈಸ್ನ ಕುದಿಸ್ತೀವಿ. ಬಟ್ ಇದಕ್ಕೆ 1 ಕಪ್ ರೈಸ್ ತೊಗೊಂಡ್ರೆ 1 ಮುಕ್ಕಾಲು ಕಪ್ ಅಷ್ಟೇ ನೀರನ್ನು ಹಾಕಿ, ಅಂದರೆ ತುಂಬಾ ಉದುರುದ್ರಾಗಿ ತುಂಬಾ ಚೆನ್ನಾಗಿಂದ ರೈಸ್ ಆಗುತ್ತೆ. ಹಾಗೆಯೇ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು 1-2 ವಿಷಲನ್ನ ಬೇಯಿಸ್ಕೊಂಡ್ರೆ ಆಯಿತು. ತುಂಬಾ ಟೇಸ್ಟ್ಫುಲ್ ಆಗಿರುವಂಥ ಮಟರ್ ಪನ್ನೀರ್ ಪುಲಾವ್ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಈಸಿಯಾಗಿ ತುಂಬಾ ಸುಲಭವಾಗಿ ನಾವು ಕುಕ್ಕರ್ನಲ್ಲಿ ಮಾಡ್ಕೊಳ್ಬಹುದು. ಹಾಗೆಯೇ ಇನ್ನು ಬಿಸಿನ ಆರಿದ ನಂತರ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ಟೇಸ್ಟ್ ಇತ್ತಂದರೆ ತುಂಬ ಟೇಸ್ಟ್ಫುಲ್ ಆಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆಯೇ ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಖಂಡಿತ ಯಾವಾಗಾದರೂ ಒಂದು ಟೈಮ್ ಆದರೂ ಈ ಒಂದು ರೆಸಿಪೀಸ್ನ ಟ್ರೈ ಮಾಡಿ ನೋಡಿ. ಹಾಗೆಯೇ ಹೇಗೆ ಅನ್ನಿಸ್ತು ಈ ಒಂದು ವ್ಲಾಗ್ ಹಾಗೆಯೇ ಕಮೆಂಟ್ ಕೂಡ ಮಾಡಿ. ಹೊಸದಾಗಿರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದಿನ ಒಂದು ರೆಸಿಪಿ ಜೊತೆ ಆಗಿರ್ಬೋದು, ನನ್ನ ಒಂದು ಡೈಲಿ ಲಾಗ್ ಆಗಿರ್ಬೋದು, ಈ ರೀತಿಯಾಗಿ ನೀವು ಕೂಡ ನೋಡ್ಕೊಳ್ಬಹುದು. ಸೊ ಇವತ್ತಿನ ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್.